ಕೇಳ್ಕೊಂಡ್ ಹೇಳುವೆ ಅನ್ನದ ತೊತ್ತು ಕನ್ನಡ ತಾಯಿಗೆ ನನ್ನ ನಿಯತ್ತು ದೊಡ್ಡವ್ರು ಹೇಳೋರೆ ನಿಮಗೆ ಗೊತ್ತು ಅಭಿಮಾನಿಗಳೇ ನಮ್ಮನೆ ದೇವ್ರು ನಿಮ್ಮಿಂದಾನೆ ನಮ್ಮೆದೆ ಉಸಿರು ಭಾಗ್ಯ ನನ್ನದು ಯಾವತ್ತು ಕೈ ಮುಗಿವೆ ಮಾ ಸ್ವಾಮಿ ನನ್ಗ್ಯಾವ ಅಡ್ರೆಸ್ ಬೇಕಾಗಿಲ್ಲ ನಾನೆಂದು ಕನ್ನಡದ ಆಸಾಮಿ ತಂದೆಗೆ ತಕ್ಕ ಮಗನು ಊರಿಗೂ ತಕ್ಕವನು ಕಾಪಾಡಿ ನನ್ನ ನೀವೇ ನಾನಿಂದು ಚಿಕ್ಕವನು ನೋಡಿ ನಿಮ್ಮ ಈ ಸೇವಕನನ್ನು ಬೆಳಕೊಂದು ಹೊಸಿಲಿಗೆ ಬಂದು ಬೆಳಗಿದೆ ಮನೆಯ ಮನಗಳೆಯಿಂದು ಆರಾಧಿಸೋ ರಾಜರತ್ನನ ಆಡಿಸಿಯೇ ನೋಡು ಬೀಳಿಸಿಯೇ ನೋಡು ಎಂದು ಸೋಲದು ಸೋತು ತಲೆಯ ಬಾಗದು ರಾಜ್ಕುಮಾರ್ ಅನ್ನುವಂತ ಒಂದು ಶಕ್ತಿ ಇವತ್ತಿಗೂ ಎಲ್ಲರ ಮನಸ್ಸಿನಲ್ಲೂ ಜೀವಂತವಾಗಿಯೇ ಇದ್ದಾರೆ, ಶಾಶ್ವತವಾಗಿ ಇರ್ತಾರೆ.